शरण शरणार्थी नानु बसवराज हूं। मुख्यमंत्री सिद्धरामय्य अवर विरुद्ध उप मुख्यमंत्री डी के शिवकुमार अवरु गंभीर वाद दूरन दाखलिसिद्दारा। एआईसीसी सारथि मल्लिकार्जुन खर्गे अवरिगे खुद्दु फोन माडी दूरु हेळिद्दारा। अदक्किंतलू रणरोचक अंद्रे सिद्धरामय्य अवर अत्यात्म मत्तु आत्मीय मित्ररोबर साक्षियन्नु कूड ಹೈಕಮಾಂಡ್ಗೆ ರವಾನಿಸಿದ್ದಾರ. ಸೈಲೆಂಟ್ ಆಗಿಯೇ ರಣತಂತ್ರವನ್ನು ಅಥವಾ ಹೊಸ ಆಟವನ್ನು ಶುರುವಿಟ್ಟುಕೊಂಡ್ರ ಸಿ ಎಂ ಗಾದಿಯ ಮೇಲೆ ಕಣ್ಣಿಟ್ಟು. ಇಂಥದ್ದೊಂದು ಚರ್ಚೆಗೆ ಈಗ ಕೆ ಪಿ ಸಿ ಸಿ ಕಚೇರಿಯಲ್ಲೇ ಕೇಳಿ ಬರ್ತಿರುವಂತಹ ಒಂದು ಸಂಗತಿ ಪುಷ್ಟಿ ನೀಡ್ತಾ ಇದೆ. ಯಾಕೆ ಏನು ನೋಡಿ, ಒಂದು ಆರೋಪ ಬಂದಿದೆ ಸಿದ್ದರಾಮಯ್ಯ ಅವರ ಸರ್ಕಾರದ ಬಗ್ಗೆ, ಬಹುಮುಖ್ಯವಾಗಿ ಸಿಎಂ ಕಚೇರಿಯ ಬಗ್ಗೆ. ವರ್ಗಾವಣೆ ದಂಧೆಯ ವಿಚಾರ, ಈ ವಿಚಾರವಾಗಿ ಮಾಜಿ ಸಚಿವ, ಬಹುಮುಖ್ಯವಾಗಿ ಸಿದ್ದರಾಮಯ್ಯ ಅವರ ಒಂದು ಕಾಲದ ಸಹಪಾಠಿ, ಬಿಜೆಪಿಯ ನಾಯಕ ಜೆ ಸಿ ಮಾಧುಸ್ವಾಮಿಯವರು ಒಂದು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟಲ್ಲಿ ಗಂಭೀರವಾದಂತಹ ಒಂದು ಆರೋಪವನ್ನು ಮಾಧುಸ್ವಾಮಿಯವರು ಮಾಡುತ್ತಿದ್ದಾರೆ. ಅದೇ ಆರೋಪವನ್ನು ಒಂದು ಆದೇಶ ಪ್ರತಿಯನ್ನು ಮತ್ತು ಒಂದು ಟ್ವೀಟನ್ನು ಸಾಕ್ಷ್ಯ ರೂಪದಲ್ಲಿ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಅವರು ರವಾನಿಸಿದರೆ, ಈ ಮೂಲಕ ದೂರ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯ ಅವರ ವಿರುದ್ಧ ಅನ್ನುವಂತಹ ಚರ್ಚೆ ನಡೀತಿದೆ. ಏನು ಹೇಳಿದ್ದಾರೆ ಟ್ವೀಟಲ್ಲಿ ಜೆ ಸಿ ಮಾಧುಸ್ವಾಮಿಯವರು ನೋಡಿ, ವರ್ಗಾವಣೆ ದಂಧೆಗೆ ಸಂಬಂಧಿಸಿದಂತೆ ರಾಜ್ಯದ ಎ ಟಿ ಎಂ ಸರ್ಕಾರದೊಳಗೆ ನಡೆಯುತ್ತಿದ್ದ ಆಂತರಿಕ ಸಮರಕ್ಕೆ ಮಹತ್ತರ ಸಾಕ್ಷಿ ಲಭಿಸಿದೆ. ಎಲ್ಲ ಸಚಿವರ ಖಾತೆಗಳಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದ ಶ್ಯಾಡೋ ಸಿಎಂ ಯತೀಂದ್ರ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಖಾತೆಗಳಲ್ಲಿಯೂ ಹಸ್ತಕ್ಷೇಪ ಮಾಡಿದ ಪರಿಣಾಮ ಶ್ಯಾಡೋ ಸಿಎಂ ಭರ್ಜರಿಯಾದ ಎಚ್ಚರಿಕೆ ದೊರೆತಂತೆ ಕಾಣುತ್ತಿದೆ ಅನ್ನೋದು ಅವರ ಟ್ವೀಟ್. ಅದರಲ್ಲೇನಿದೆ, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಪತ್ರ ಇರುವಂಥದ್ದು, ನನ್ನ ಇಲಾಖೆಗೆ ಸಂಬಂಧಿಸಿದಂತೆ ಕೆಲವು ವರ್ಗಾವಣೆ ಟಿಪ್ಪಣಿಗಳು ಬರುತ್ತಿದ್ದು ಇಲಾಖೆಗಳಿಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿ ಅಥವಾ ಸಿಬ್ಬಂದಿಗಳನ್ನು ತನ್ನ ಗಮನಕ್ಕೆ ತರದೆ ಅಥವಾ ನಿಯೋಜನೆ ಸ್ಥಳ ನಿಯುಕ್ತಿಗೊಳಿಸಿ ಯಾವುದೇ ಆದೇಶ ಹೊರಡಿಸಬಾರದೆಂದು ಹಾಗೂ ಆದೇಶ ಹೊರಡಿಸುವ ಪೂರ್ವದಲ್ಲಿ ನನ್ನ ಗಮನಕ್ಕೆ ತರಲು ಸೂಚಿಸಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು ಆ ಪತ್ರದಲ್ಲಿರುವಂತಹ ಸಂಗತಿ. ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ ಈ ಪತ್ರವನ್ನು ಕಳಿಸಿಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಈ ಪತ್ರ ಮತ್ತು ಈ ಟ್ವೀಟ್ ಇದೀಗ ಬಿಜೆಪಿಗೆ ಒಂದು ಅಸ್ತ್ರವಾಗಿದೆ. ಈ ಪತ್ರದಲ್ಲಿರುವಂತಹ ಸಂಗತಿ ಬಿಬಿಎಂಪಿ ಆಯುಕ್ತರಿಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ, ನನ್ನ ಗಮನಕ್ಕೆ ತರದೆ ನೀವು ಯಾರನ್ನೂ ಕೂಡ ಟ್ರಾನ್ಸ್ಫರ್ ಮಾಡಂಗಿಲ್ಲ. ಆದರೆ ಇಲ್ಲಿ ಯತೀಂದ್ರ ಅವರ ಹೆಸರನ್ನು ಎಲ್ಲೂ ಉಲ್ಲೇಖ ಮಾಡಿಲ್ಲ, ಜೆ ಸಿ ಮಾಧುಸ್ವಾಮಿ ಅವರ ಟ್ವೀಟಲ್ಲಿ ಅಷ್ಟೇ ಉಲ್ಲೇಖ ಮಾಡಿರೋದು. ಆದಾಗ್ಯೂ ನೋಡಿ, ಹೀಗೆ ಸಿ ಎಂ ಕಚೇರಿ ನನ್ನ ಇಲಾಖೆಯಲ್ಲೂ ಕೂಡ ಮೂಗು ತೋರಿಸ್ತಿದೆ ಅನ್ನುವಂತಹ ಒಂದು ಗಂಭೀರವಾದಂತಹ ಆರೋಪ ಮಾಡುವ ಮೂಲಕ ದೂರನ್ನು ಹೈಕಮಾಂಡ್ಗೆ ದಾಖಲಿಸಿದ್ದಾರೆ ಅನ್ನುವಂಥದ್ದು. ಯಾಕಂದರೆ 18ನೇ ತಾರೀಕು ಬೆಂಗಳೂರಿಗೆ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಿದ್ದಾರೆ. ಇದೇ ಸಂದರ್ಭದಲ್ಲೇ ಈ ವಿಚಾರವಾಗಿಯೂ ಕೂಡ ನ್ಯಾಯ ಪಂಚಾಯಿತಿ ಆಗಬಹುದು ಅನ್ನುವ ನಿರೀಕ್ಷೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಆದರೆ ಹೈಕಮಾಂಡ್ ಈ ದೂರನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸಿದೆ ಅನ್ನೋದು ಮಾತ್ರ ಖುದ್ದು ಡಿ ಕೆ ಶಿವಕುಮಾರ್ ಅವರಿಗೂ ಗೊತ್ತಿಲ್ಲ. ದೂರಂತೂ ದಾಖಲಾಗಿದೆ ಅನ್ನುವಂತಹ ಖುಷಿಯಲ್ಲಿ ಡಿ ಕೆ ಟೀಮ್ ಓಡಾಡ್ತಿದ್ರೆ ಸಿದ್ದರಾಮಯ್ಯ ಅವರ ಟೀಮ್ ಈ ವಿಷಯವಾಗಿ ಒಂದು ಸಣ್ಣ ನಗೆಯನ್ನು ಬೀಗುವ ಮೂಲಕ ಇದಕ್ಕೂ ನಮಗೂ ಸಂಬಂಧವಿಲ್ಲ ಅನ್ನೋ ರೀತಿಯಲ್ಲಿ ಓಡಾಡ್ತಿದೆ ಅನ್ನುವಂಥದ್ದು ಕೆ ಪಿ ಸಿ ಸಿ ವಲಯದಲ್ಲಿ ಕೇಳಿ ಬರ್ತಿರುವಂತಹ ಸಂಗತಿ ಮತ್ತು ಚರ್ಚೆ. ಸಿದ್ದರಾಮಯ್ಯ ಅವರನ್ನು ಟಚ್ ಮಾಡುತ್ತಾ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಇಂತಹ ರಣತಂತ್ರಗಳು ವರ್ಕೌಟ್ ಆಗುತ್ತಾ ಅಥವಾ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ತಿರುಗುಬಾಣ ಆಗುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.